ತಿನಿ ಸ್ಯಾಂಟ್ರೋ ರವಿಯ ವಿಚಾರದಲ್ಲಿ ಕರಾಳತೆ ಬಗೆದಷ್ಟು ಹೊರಕ್ಕೆ ಬರ್ತಾ ಇದೆ ಸತ್ಯಗಳು ಹೊರ ಹೊರಕ್ಕೆ ಬರ್ತಾ ಬರ್ತಾ ಇತ ಯಾರ್ಯಾರ ವಿಷಯದಲ್ಲೆಲ್ಲ ಸುಳ್ಳುಗಳನ್ನ ಹೇಳ್ಕೊಂತ ಓಡಾಡ್ತಿದ್ದ ಅಂತ ಗೊತ್ತಾಗ್ತಾ ಇದೆ ಪತ್ರಕರ್ತನ ಸೋಗಿನಲ್ಲಿ ವಂಚನೆ ಮಾಡ್ತಾ ಇದ್ದ ಸ್ಯಾಂಟ್ರೋ ರವಿ ವಾರ ಪತ್ರಿಕೆಯೊಂದರ ಐಡಿ ಕಾರ್ಡ್ ಅನ್ನ ಇದ್ದ ಸ್ಯಾಂಟ್ರೋ ರವಿ ಅಕ್ರಮವಾಗಿ ಪಿಸ್ತೂಲ್ ಅನ್ನ ಕೂಡ ಬಳಕೆ ಮಾಡ್ಕೊಂಡ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಕಪ್ಪು ಬಣ್ಣದ ಪಿಸ್ತೂಲ್ ಜೊತೆ ಬುಲೆಟ್ಗಳು ಕೂಡ ಪತ್ತೆಯಾಗಿವೆ ನೋಡಿ ಆ ಒಂದು ಐ ಡಿ ಕಾರ್ಡ್ ಏನ್ ನೋಡ್ತಾ ಇದ್ರಿ ಇದು ವಾರ ಒಂದರ ಐ ಡಿ ಕಾರ್ಡ್ ಇದನ್ನ ಬಳಸ್ಕೊಂಡು ನಾನು ಪತ್ರಕರ್ತ ಅಂತ ಹೇಳ್ಕೊಂಡು ಎಲ್ಲೆಲ್ಲಿ ತನಗೆ ಕೆಲಸಗಳು ಆಗ್ಬೇಕು ಅಲ್ಲೆಲ್ಲ ಅದನ್ನ ಸಾಧಿಸ್ಕೊಳ್ತಾ ಹೋಗ್ತಾ ಇದ್ದ ಯಾರ್ಯಾರಿಗೆ ಬ್ಲಾಕ್ ಮೇಲ್ ಮಾಡ್ಬೇಕಾಗಿತ್ತು ಪ್ರೆಸ್ ಎಂಬ ಹೆಸರಿನಲ್ಲಿ ಬ್ಲಾಕ್ ಮೇಲ್ ಮಾಡ್ಕೊಳ್ತಾ ಇದ್ದ ಒಟ್ನಲ್ಲಿ ಇದು ಅವನಿಗೆ ವರವಾಗಿ ಇರ್ಲಿಕ್ ಇರೋ ಸಲುವಾಗಿಯೇ ವಾರ ಒಂದರ ಐ ಡಿ ಕಾರ್ಡ್ ನ ಬಳಕೆ ಮಾಡ್ಕೊಳ್ತಾ ಇದ್ದ ಅಕ್ರಮವಾಗಿ ಪಿಸ್ತೂಲ್ ಬಳಕೆ ಕೂಡ ಮಾಡಿಕೊಂಡಿದ್ದ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ ಮುರಳಿ ಈ ಐ ಡಿ ಕಾರ್ಡ್ ಅವನಿಗೆ ಬೇಕಾಗಿದೆ ಐಡೆಂಟಿ ಐಡೆಂಟಿಟಿ ಅನ್ನುವ ಕಾರಣಕ್ಕೆ ಇಟ್ಕೊಂಡಿದ್ನಾ ಅಥವಾ ನಿಜವಾಗ್ಲೂ ವಾರಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಅದು ಹೇಗೆ ಈ ಒಂದು ಕಾರ್ಡ್ ಅವನಿಗೆ ಸಿಗತ್ತೆ ದಿವ್ಯಾ ಅಂದರೆ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟು ಒಂಬತ್ತರ ಸಾಲಿನಲ್ಲಿ ಮೈಸೂರಿನಲ್ಲಿ ಈತ ಸ್ಯಾಂಟ್ರೋ ರವಿ ಅಂತೇಳಿ ಕುಖ್ಯಾತಿಯನ್ನು ಪಡ್ಕೊಂಡಿದ್ದ ಯಾಕೆಂದ್ರೆ ಅಲ್ಲಿ ಸ್ಯಾಂಟ್ರೋದಲ್ಲಿ ಆತನ ವ್ಯವಹಾರಗಳೇನಿತ್ತು ಸ್ಯಾಂಟ್ರೋ ಕಾರ್ನಲ್ಲಿ ನಲ್ಲಿ ಹೋಗುವಂಥದ್ದು ಹುಡುಗಿಯರನ್ನು ಸಪ್ಲೈ ಮಾಡುವಂಥದ್ದು ಅದಾದ ನಂತರ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲೂ ಕೂಡ ಆತನ ವಿರುದ್ಧ ಪ್ರಕರಣಗಳಾಗ್ತಿತ್ತು ಅಲ್ಲಿ ಆತನನ್ನು ಕೂಡ ಬಂಧನ ಮಾಡಿದರು ಅಂದ್ರೆ ಮೈಸೂರಿನ ಸರಸ್ವತಿಪುರಂ ಪೊಲೀಸ್ ಠಾಣೆ ಏನಿದೆ ಅಲ್ಲೂ ಕೂಡ ಆತನನ್ನ ಬಂಧನಕ್ಕೆ ಒಳಪಡಿಸಿದಂಥ ವಿಧ ವಿಚಾರಗಳಿದ್ದಾವೆ ಆ ವಿಚಾರಗಳು ಕೂಡ ಈಗೆಲ್ಲರೂ ಕೂಡ ಜಗಜ್ಜಾಹಿರಾಗಿರುವಂಥದ್ದು ಅದಾದ ನಂತರ ಈತ ತನ್ನ ವ್ಯವಹಾರಗಳನ್ನ ಅಪ್ಗ್ರೇಡ್ ಅನ್ನು ಮಾಡ್ಕೊಳ್ಳೋದಿಕ್ಕೆ ಆತ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ ಮಾಡ್ತಾ ಇದ್ದಂತ ತಂತ್ರಗಳು ಇವು ಯಾಕೆಂದ್ರೆ ಒಂದು ವಾರ ಪತ್ರಿಕೆಯ ಐಡೆಂಟಿ ಕಾರ್ಡ್ ಅನ್ನ ಇಟ್ಕೊಂಡ್ರೆ ಅದ್ರ ಒಂದಷ್ಟು ಟ್ಯಾಬ್ಲೆಟ್ ಪತ್ರಿಕೆಗಳು ಇರ್ತವೆ ಅಥವಾ ಈ ರೀತಿ ಬೇರೆ ಬೇರೆ ಫೇಕ್ ಐ ಡಿ ಕಾರ್ಡ್ ಅನ್ನ ಫೇಕ್ ಐ ಡಿ ಕಾರ್ಡ್ ಅನ್ನ ಮಾಡಿಕೊಂಡು ಅದನ್ನ ತೋರಿಸಿ ಪೊಲೀಸರಿಗೆ ಬೆದರಿಸುವಂಥದ್ದು ಜೊತೆಗೆ ಬೇರೆ ಬೇರೆ ಅಧಿಕಾರಿಗಳ ಜೊತೆಯಲ್ಲಿ ಅಂದ್ರೆ ಈತ ಕೇವಲ ವರ್ಗಾವಣೆ ದಂಧೆಯನ್ನ ಮಾಡ್ತಿರ್ಲಿಲ್ಲ ಪಿಂಪ್ಗಳನ್ನ ಪಿಂಪ್ ಆಗಿ ಕೆಲಸವನ್ನ ಮಾಡ್ತಿರ್ಲಿಲ್ಲ ಬೇರೆ ಬೇರೆ ರೀತಿಯ ಆಯಾಮಗಳ ಮೂಲಕ ಈತ ಕೆಲಸವನ್ನು ಮಾಡ್ತಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ ಅಂದ್ರೆ ಆ ಐಡಿ ಕಾರ್ಡ್ ಅನ್ನ ತೋರಿಸಿ ಅಧಿಕಾರಿಗಳಿಗೆ ಬೆದರಿಸಿ ನಿಮ್ಮನ್ನ ನಿಮ್ಮ ವಿರುದ್ಧ ಪತ್ರಿಕೆಯಲ್ಲಿ ಬರೆದ್ಬಿಡ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಅದರಿಂದ ಹಣವನ್ನು ಸಂಪಾದನೆ ಮಾಡುವಂತಹ ಕೆಲಸಗಳು ಇವೆಲ್ಲ ಕೂಡ ನಡೀತಾ ಇತ್ತು ದಿವೆ ಇನ್ನೊಂದು ಪ್ರಮುಖವಾಗಿ ಅಂಶ ಏನಂತದ್ದು ಆತನ ಬಳಿಯಲ್ಲಿ ಪಿಸ್ತೂಲ್ ಇತ್ತು ಅಂತ ಹೇಳಿ ಕೂಡ ಒಂದಷ್ಟು ಮಾಹಿತಿಗಳು ಬರ್ತಾ ಇದ್ದಾವೆ ಅದನ್ನ ತೋರಿಸಿ ಬೆದರಿಕೆ ಹಾಕುವಂತದ್ದು ಕೊಲೆ ಬೆದರಿಕೆ ಹಾಕುವಂಥದ್ದು ಈ ವಿಚಾರಗಳೆಲ್ಲ ಕೂಡ ನಡೀತಾ ಇತ್ತು ಅಂದ್ರೆ ಆಯಿತಾ ಇಪ್ಪತ್ತು ವರ್ಷಗಳಿಂದ ಸರಿಸುಮಾರು ಎರಡು ದಶಕಗಳ ಕಾಲ ಯಾವ್ಯಾವ ರೀತಿಯ ವ್ಯವಹಾರಗಳನ್ನ ಮಾಡಬೇಕು ಯಾವ ರೀತಿಯ ಅಕ್ರಮಗಳನ್ನ ಮಾಡಬೇಕು ಆ ರೀತಿಯ ಅಕ್ರಮಗಳಲ್ಲಿ ಪಾಲ್ದಾರನಾಗಿದ್ದ ಮತ್ತು ಭಾಗಿಯಾಗಿದ್ದ ಜೊತೆಗೆ ಅದಾದ ನಂತರ ರಾಜಕೀಯ ಸತ್ಯವನ್ನು ಬಳಸ್ಕೊಂಡ ಅದಾದ ನಂತರ ಈತನ ಯಾರು ಕೂಡ ಮುಟ್ಲಿಕ್ಕೆ ಸಾಧ್ಯ ಆಗದಿರೋ ಮಟ್ಟಿಗೆ ಅಷ್ಟು ದೊಡ್ಡ ಮಟ್ಟಿಗೆ ಬೆಳವಣಿಗೆಯನ್ನು ಮಾಡಿಕೊಂಡ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರುವಂತದ್ದು ದಿವ್ಯಾ ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ